ಸಿದ್ದರಾಮಯ್ಯ ಅವರಿಗೂ ಧರ್ಮರಾಜನ ಕಾರಣಕ್ಕೂ ನಿಕಟ ಸಂಬಂಧ 5 ವರ್ಷದ ಹಿಂದೆಯೂ ಕೂಡ ಧರ್ಮದ ಕಿಡಿಯಲ್ಲೇ ಹಸ್ತರೇಖೆ ಬದಲಾಗಿದ್ದು ಸ್ಮೃತಿ ಪಟಲದಿಂದ ಪಲ್ಲಟವಾದಂತಿದೆ ಈಗ ಅಧಿಕಾರಕ್ಕೆ ಬರುತ್ತಲೇ ಮತ್ತೆ ಧರ್ಮದ ಭಜನೆ ಶುರು ಮಾಡಿರೋ ಸಿದ್ದರಾಮಯ್ಯ ಬೇಡವಾದ ಮಾತಿನಿಂದ ವಿವಾದಕ್ಕೆ ಗುರಿಯಾಗಿದ್ದಾರೆ ಸಿದ್ದು ಹೇಳಿದ ಅದೊಂದು ಮಾತು ಕೇಸರಿ ಪಡೆಯ ಕೆಂಡದ ಕೋಪಕ್ಕೆ ಗುರಿಯಾಗಿದೆ ಅಷ್ಟಕ್ಕೂ ಏನಿದು ಹೊಸ ವಿವಾದ ನೋಡೋಣ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ನಿಮಗೆ ಅನ್ಯಾಯ ಮಾಡೋಕೆ ನಾನು ಬಿಡಲ್ಲ ನಿಮ್ಮನ್ನ ನಾನು ರಕ್ಷಣೆ ಮಾಡ್ತೀನಿ ಹೀಗೆ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತು ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಧರ್ಮದ ಕಿಡಿ ಹಾರಿಸಿದೆ ಮುಸ್ಲಿಮರಿಗೆ ಅನ್ಯಾಯವಾಗೋಕೆ ಬಿಡಲ್ಲ ಎಂಬ ಹೇಳಿಕೆ ಬಿಜೆಪಿ ರೊಟ್ಟಿಗೆ ತುಪ್ಪ ಬಿದ್ದಂತಾಗಿದೆ ಇದು ಕಾಂಗ್ರೆಸ್ನ ತುಷ್ಟೀಕರಣ ಅಂತ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಮುಸ್ಲಿಮರಿಗೆ ಅನ್ಯಾಯವಾಗಲು ಬಿಡೋದಿಲ್ಲ ಎಂದ ಸಿಎಂ ರಾಜ್ಯ ರಾಜಕೀಯದಲ್ಲಿ ಹಾರಿತು ಧರ್ಮ ರಾಜಕಾರಣದ ಕಿಡಿ ಅಂದಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಿನ್ನೆ ದಕ್ಷಿಣ ಭಾರತದ ಮೌಲ್ವಿಗಳ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಸೌಹಾರ್ದತೆ ವೈಚಾರಿಕ ಪಾಠ ಮಾಡುತ್ತಾ ದೇಶದ ಸಂಪತ್ತಿನ ಹಂಚಿಕೆ ಮುಸ್ಲಿಂ ಸಮುದಾಯಕ್ಕೆ ಅನುದಾನ ಹೆಚ್ಚಳ ಪ್ರಸ್ತಾಪ ಮಾಡಿದ್ರು ಅಲ್ಲಿವರೆಗೆ ಎಲ್ಲವೂ ಸರಿಯಾಗಿತ್ತು ಆ ಬಳಿಕ ದೇಶದ ಮುಸ್ಲಿಮರಿಗೆ ಅನ್ಯಾಯವಾಗೋಕೆ ಬಿಡಲ್ಲ ಅಂತ ಹೇಳಿರೋದು ಚರ್ಚೆಗೆ ನಾಂದಿ ಹಾಡಿದೆ ಅಷ್ಟಕ್ಕೂ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಅನ್ನೋದನ್ನ ಒಂದಸಲ ತೋರಿಸ್ತೀವಿ ನೋಡ್ಬಿಡಿ ಈ ವರ್ಷ 4000 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಕೊಡಿದ್ದೇವೆ ಪ್ರತಿ ವರ್ಷನೂ ಕೂಡ ಅದು ಹೆಚ್ಚು ಮಾಡತಕ್ಕಂತ ಕೆಲಸವನ್ನ ಮಾಡುತ್ತೇನೆ ಅಂತಿಮವಾಗಿ 10000 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಖರ್ಚು ಮಾಡಬೇಕು ಅಂತಕ್ಕಂತದ್ದು ನಮ್ಮ ನಿಮಗೂ ಕೂಡ ಈ ದೇಶದ ಪಾಲ್ ಸಂಪತ್ತಿನಲ್ಲಿ ಪಾಲ್ ಸಿಗಬೇಕು ಯು ಆರ್ ಆಲ್ಸೋ ನೀವು ಕೂಡ ಭಾರತೀಯರಲ್ವಾ ಈ ದೇಶ ನಿಮಗೂ ಸೇರಬೇಕು ನನಗೂ ಸೇರಬೇಕು ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು ನನಗೂ ಸೇರಬೇಕು ಅಂದ್ರೆ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂತ ಕೆಲಸವನ್ನು ಮಾಡುತ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸುತ್ತೇನೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ನಿಮ್ಮ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನು ಮಾಡುತ್ತೇನೆ ಸಿದ್ದು ಜಮೀರ್ಗೂ ಏನು ವ್ಯತ್ಯಾಸ ಕಾಣ್ತಿಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮುಸ್ಲಿಂ ತುಷ್ಟೀಕರಣ ಹೀಗೆ ಸಿದ್ದರಾಮಯ್ಯ ಹೇಳಿಕೆ ಹೊರಬೀಳ್ತಿದ್ದಂತೆ ಬಿಜೆಪಿ ಕೆಂಡ ದುಂಡೆ ಆಗಿದೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಬಿಜೆಪಿ ಮುಖಂಡರು ಮುಸ್ಲಿಮರಿಗೆ ಏನ್ ಅನ್ಯಾಯ ಆಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜಕೀಯ ಲಾಭಕ್ಕೋಸ್ಕರ ಮುಸ್ಲಿಂ ತುಷ್ಟೀಕರಣ ಮಾಡ್ತಿದೆ ಅಂತ ಟೀಕಿಸಿದೆ ಸಿಎಂಗೂ ಜಮೀರ್ಗೂ ವ್ಯತ್ಯಾಸವಿಲ್ಲ ಈ ಹೇಳಿಕೆ ಹಿಂದೂಗಳಿಗೆ ನೋವಾಗಿದೆ ಅಂತ ಅಶೋಕ್ ಹೇಳಿದ್ರೆ ಕಾಂಗ್ರೆಸ್ ಕೋಮುವಾದಿ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಟೀಕೆ ಮಾಡಿದ್ದಾರೆ ಓಟ್ಗಾಗಿ ಮುಸ್ಲಿಮರನ್ನ ಓಲೈಸುವಂತ ಈ ಪರಿಪಾಠ ಏನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇದು ಸಿದ್ದರಾಮಯ್ಯನವರು ಇನ್ನಾದರೂ ಬುದ್ಧಿ ಕಲ್ತ್ಕೊಂಡೆ ಟಿಪ್ಪು ಸಂಸ್ಕೃತಿಯನ್ನ ರಾಜ್ಯದಲ್ಲಿ ಏರುವಂತ ಪ್ರವೃತ್ತಿಯನ್ನ ಬಿಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬರೀ ರಾಜಕೀಯ ಪ್ರೇರಿತವಾಗಿ ಅಲ್ಪಸಂಖ್ಯಾತರಿಗೂ ಇವರು ಒಳ್ಳೆ ಕೆಲಸ ಮಾಡುವಂತದ್ದು ಯಾವುದೂ ಇಲ್ಲ ಬರೀ ಮತಕ್ಕಾಗಿ ಮತವನ್ನ ಗಮನದಲ್ಲಿಟ್ಟುಕೊಂಡು ಬರೀ ತುಷ್ಟೀಕರಣದ ರಾಜಕಾರಣವನ್ನ ಮಾಡಿ ಕೋಮುವಾದ ರಾಜಕಾರಣವನ್ನ ಕೋಮುವಾದಿಗಳು ಇವರು ದೊಡ್ಡ ಕೋಮುವಾದಿಗಳು ಏನಾರಿದ್ರೆ ಇಡೀ ದೇಶದಲ್ಲಿ ಇಡೀ ಸಮಾಜದಲ್ಲಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಎಲ್ಲರ ರಕ್ಷಣೆ ನಮ್ಮ ಹೊಣೆ ನೀವು ಅದಕ್ಕೆ ಉಪ್ಪು ಕಾರ ಹಾಕಬೇಡಿ ಎಂದು ಸಿಎಂ ಗರಂ ಆದರೆ ಬಿಜೆಪಿ ನಾಯಕರ ಈ ಹೇಳಿಕೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎಲ್ಲರ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧ ಅಂತ ಸ್ಪಷ್ಟನೆ ಕೊಟ್ಟರು ಮುಸ್ಲಿಮರು ಸೇರಿ ಎಲ್ಲರಿಗೂ ರಕ್ಷಣೆ ಕೊಡ್ತೀವಿ
ಅದು ಬಿಟ್ಬಿಟ್ಟು ಬರದ್ರೆ ಏನು ಮಾಡೋದು ನೀವು ಟೀಮ್ ಪತ್ರಿಕೆ ಅವರು ಅದು ಅಪೀಸ್ಮೆಂಟ್ ಮಾತಿನ ಭರಾಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಿದ ಓಲೈಕೆ ಮಾತು ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿಬಿಟ್ಟಿದೆ. ಸುಖಾಸುಮ್ನೆ ಬಿಜೆಪಿ ಬತ್ತಳಿಕೆಗೆ ಹೊಸ ಅಸ್ತ್ರ ಕಲ್ಪಿಸಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.